ದೆಹಲಿಯ ವಿಜ್ಞಾನ ಭವನದಲ್ಲಿಂದು ನಡೆದ ಉದ್ಯಮಿ ಭಾರತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಎಸ್ಎಂಇ ಕಾರ್ಯಕ್ಷಮತೆ ಹೆಚ್ಚಳ ಮತ್ತು ವೇಗವರ್ಧನೆ ಯೋಜನೆಗೆ ಚಾಲನೆ ನೀಡಿದರು. ಅಲ್ಲದೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಕಾರ್ಯಕ್ರಮದ ನೂತನ ವೈಶಿಷ್ಟ್ಯಗಳನ್ನು ಉದ್ಘಾಟಿಸಿದರು. ಪಿಎಂಇಜಿಪಿ ಫಲಾನುಭವಿಗಳಿಗೆ 550 ಕೋಟಿ ರೂಪಾಯಿ ನೆರವನ್ನು ಇದೇ ವೇಳೆ ವರ್ಗಾಯಿಸಿದರು. ಎಂಎಸ್ಎಂಇ ಐಡಿಯಾ ಹ್ಯಾಕಥಾನ್ 2022 ರ ಫಲಿತಾಂಶವನ್ನು ಪ್ರಕಟಿಸಿ ರಾಷ್ಟ್ರೀಯ ಎಂಎಸ್ಎಂಇ ಪುರಸ್ಕಾರ ಪ್ರದಾನ ಮಾಡಿದರು. हार्दिक धन्यवाद. प्रधानमंत्री जी का हार्दिक जुगराज शेठ मानिक वर्मा उद्योग श्रेणी के दूसरे स्थान के राष्ट्रीय पुरस्कार विजेता श्रेणी के पहले स्थान के राष्ट्रीय पुरस्कार विजेता मिस पूजा अग्रवाल वर्मा उद्योग के राष्ट्रीय पुरस्कार के पहले स्थान की विजेता है आश मित्तल ಬಳಿಕ ಪ್ರಧಾನಿ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕೆಗಳು ಭಾರತವನ್ನು ಆತ್ಮನಿರ್ಭರಗೊಳಿಸುವ ಮಾರ್ಗವಾಗಿದ್ದು ದೇಶವನ್ನು ಸಶಕ್ತಗೊಳಿಸುವಲ್ಲಿ ಮಹತ್ವದ ಕೊಡುಗೆ ನೀಡುತ್ತವೆ. 21ನೇ ಶತಮಾನದಲ್ಲಿ ಎಂಎಸ್ಎಂಇ ವಲಯ ಅಗಾಧವಾಗಿ ಬೆಳೆದಿದ್ದು ಇದರಿಂದ ದೇಶದ ರಫ್ತು ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಎಂದು ಹೇಳಿದರು. ಇಂದು ಭಾರತದ ಉತ್ಪನ್ನಗಳು ಜಾಗತಿಕ ಮಾರುಕಟ್ಟೆ ಪ್ರವೇಶಿಸಿವೆ. ಈ ಕ್ಷೇತ್ರದ ಸಾಮರ್ಥ್ಯ ವರ್ಧನೆಗೆ ಕಳೆದ 8 ವರ್ಷಗಳಿಂದ ಸರ್ಕಾರ ನಿರಂತರವಾಗಿ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ನೂತನ ನೀತಿ ಜಾರಿಗೊಳಿಸಲಾಗಿದ್ದು ಪ್ರತಿ ಜಿಲ್ಲೆಯ ಉತ್ಪನ್ನವನ್ನು ಜಾಗತಿಕಗೊಳಿಸಲು ಸಂಕಲ್ಪ ಕೈಗೊಳ್ಳಲಾಗಿದೆ ಎಂದರು. ಮೇಕ್ ಇನ್ ಇಂಡಿಯಾಗೆ ಸ್ಥಳೀಯ ಬೆಂಬಲ ದೊರೆಯುವಲ್ಲಿ ಎಂಎಸ್ಎಂಇ ಪಾತ್ರ ಪ್ರಮುಖವಾಗಿದೆ. ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ಸರ್ಕಾರ ಕೆಲಸ ಮಾಡುತ್ತಿದ್ದು ದೇಶದ ಒಟ್ಟು ಆದಾಯದಲ್ಲಿ ಎಂಎಸ್ಎಂಇ ವಲಯದ ಕೊಡುಗೆ ಶೇಕಡಾ 30ರಷ್ಟಿದೆ. ದೇಶ 100 ರೂಪಾಯಿ ಗಳಿಸಿದರೆ ಅದರಲ್ಲಿ 30 ರೂಪಾಯಿ ಈ ವಲಯದಿಂದ ಬರುತ್ತಿದೆ ಎಂದು ಹೇಳಿದರು. ಎಂಎಸ್ಎಂಇ ವಲಯದಲ್ಲಿ ಕೋಟ್ಯಾಂತರ ಜನ ಗ್ರಾಮೀಣ ಭಾಗದಿಂದ ಬಂದವರಿದ್ದಾರೆ. ಕಳೆದ 8 ವರ್ಷಗಳಿಂದ ಈ ಕ್ಷೇತ್ರದ ಬಜೆಟ್ ಗಾತ್ರವನ್ನು ಶೇಕಡಾ 650ರಷ್ಟು ಹೆಚ್ಚಳ ಮಾಡಲಾಗಿದೆ. 11 ಕೋಟಿ ಜನ ಈ ಕ್ಷೇತ್ರದೊಂದಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಂಬಂಧ ಹೊಂದಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ತುರ್ತು ಸಾಲ ಖಾತ್ರಿ ಯೋಜನೆಯನ್ನು ಜಾರಿಗೊಳಿಸಿ ಎಂಎಸ್ಎಂಇ ವಲಯಕ್ಕೆ ಆರ್ಥಿಕ ನೆರವು ನೀಡಲಾಯಿತು. ಈ ಅವಧಿಯಲ್ಲಿ 3.5 ಲಕ್ಷ ಕೋಟಿ ರೂಪಾಯಿ ಸಾಲ ನೀಡಲಾಯಿತು. ಇದರಿಂದ ಸರಿಸುಮಾರು 2.5 ಲಕ್ಷ ಉದ್ಯೋಗಗಳು ಉಳಿದುಕೊಂಡವು. ಮುಂದಿನ ಮಾರ್ಚ್ ವರೆಗೂ ಈ ಯೋಜನೆ ವಿಸ್ತರಿಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಮ್ಯಾಕ್ರೋ ಎಕಾನಮಿ ಮಜಬೂತಿ ಜರುರಿ ಹೇ ಆಜ್ ಭಾರತ ಜಿತ್ನಾ ನಿರ್ಯಾತ್ ಕರ್ಮೆ ಬಹುತ್ ಬಡಾ ಹಿಸ್ಸಾ ಎಂಎಸ್ಎಂಇ ಸೆಕ್ಟರ್ ಕಾಸ್ಲೇ ಎಂಎಸ್ಎಂಇ ಆಜ मैक्सिमम एक्सपोर्ट्स के लिए जरूरी है. बीते 8 वर्षों में एमएसएमई सेक्टर का इतना विस्तार इसलिए हुआ है क्योंकि हमारी सरकार देश के एमएसएमई उद्यमियों कुटीर उद्योग हथकरघा हस्तशिल्प जैसे जुड़े साथियों पर भरोसा करती है. हमारी नियत और हमारी निष्ठा बिल्कुल साफ है और इसी का परिणाम नजर आ रहा है. हम कैसे बदलाव लाए हैं इसका एक उदाहरण प्रधानमंत्री रोजगार सृजन कार्यक्रम भी है. 2008 में जब देश और पूरी दुनिया आर्थिक मंदी की चपेट में था तब इस योजना को लागू किया गया था. तब यह दावा किया गया था कि अगले 4 वर्षों के दौरान यानी मैं 2008 की बात कर रहा हूं
चार वर्षों के अंदर लाखों रोजगार तैयार किए जाएंगे, लेकिन चार साल बाद भी तब की सरकार अपने आधे लक्ष्यों को तक भी निकट भी नहीं पहुंच पाई थी। एमएसएमई सचिव नारायण राणे ಕಳೆದ ಒಂದು ವರ್ಷದಲ್ಲಿ ಎಂಎಸ್ಎಂಇ ವಲಯದಲ್ಲ ಉತ್ಪಾದನೆ ಶೇಕಡಾ 37% ವೃದ್ಧಿಯಾಗಿದೆ. ಜಿಡಿಪಿಯಲ್ಲಿ ಎಂಎಸ್ಎಂಇ ಕೊಡುಗೆ ಶೇಕಡಾ 30%. ರಫ್ತಿನಲ್ಲೂ ಈ ವಲಯ ಪ್ರಗತಿ ಸಾಧಿಸಿದ್ದು ಕೋವಿಡ್ ಸಮಯದಲ್ಲಿ ಸರ್ಕಾರ ನೀಡಿದ ಆರ್ಥಿಕ ನೆರವಿನಿಂದ ಬಹಳಷ್ಟು ಲಾಭವಾಗಿದೆ ಎಂದು ಹೇಳಿದರು. ಎಂಎಸ್ಎಂಇ ವಿಭಾಗ ಸಭಿ ಅಧಿಕಾರಿ सहयोग दे रहे के कहते हुए मुझे हमारे अधिकारी जी के ऊपर गर्व लगता है।